ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಹೇಳ್ಕೊಳಕ್ ಮುಜುಗ್ರ, ತೋರ್ಸಕ್ಕೆ ಸಂಕೋಚ. ಯಾವ ಪೇಸ್ಟ್ ಹಚ್ಕೊಳ್ಳಿ ಸರ್, ಯಾವ ಪೇಸ್ಟ್ ಒಳ್ಳೇದು, ಬ್ರ್ಯಾಂಡ್ ಎ ಒಳ್ಳೇದಾ, ಬ್ರ್ಯಾಂಡ್ ಬಿ ಒಳ್ಳೇದಾ, ಹಾರ್ಡ್ ಬ್ರಷ್ ಯೂಸ್ ಮಾಡಲಾ, ಸಾಫ್ಟ್ ಬ್ರಷ್ ಯೂಸ್ ಮಾಡಲಾ. ಯಾವಾಗ ನಮ್ಮ ಜೀರ್ಣಶಕ್ತಿ ದೀರ್ಘಕಾಲೀನವಾಗಿ ಸರಿ ಇಲ್ವೋ ಆವಾಗಲೂ ಕೂಡ ಈ ಥರ ಸಮಸ್ಯೆಗಳು ನಮ್ಮನ್ನು ಕಾಡ್ತಕ್ಕಂಥದ್ದಾಗೋದ್ರಿಂದ ಒಂದು ಟ್ರೀಟ್ಮೆಂಟ್ ಆಫ್ ರೂಟ್ ಕಾಸ್ ಏನು ಅಂತ ನಾವು ಕಂಡುಹಿಡಿದೆ, ಅದಕ್ಕೆ ಟ್ರೀಟ್ಮೆಂಟನ್ನು ಮಾಡ್ತಾ ಹೋದರೆ ಯಾವುದೇ ವಿಧವಾದಂತಹ ಸಕ್ಸಸ್ಸು ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಮಸ್ಕಾರ ವೀಕ್ಷಕರೇ, ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಸಿ ಎ ಕಿಶೋರ್. ಇವತ್ತಿನ ಚರ್ಚಾ ಸಂಗತಿ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ? ಡಿಸ್ಕಲರೇಷನ್ ಆಫ್ ಟೀತ್. ಸರ್ವೇ ಸಾಮಾನ್ಯವಾದಂಥ ಸಂಗತಿ, ಹೇಳ್ಕೊಳಕ್ಕೆ ಮುಜುಗ್ರ, ತೋರ್ಸಕ್ಕೆ ಸಂಕೋಚ, ಅನುಭವಿಸೋಕ್ಕೆ ತುಂಬ ಹಿಂಸೆ. ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಡೆಂಟಿಸ್ಟ್ ಹತ್ರನೋ, ಫಿಸಿಷಿಯನ್ ಹತ್ರನೋ, ಎಸ್ಪೆಷಲಿ ಆಯುರ್ವೇದ ವೈದ್ಯ ಹತ್ರ ಹೋಗ್ಬಿಟ್ಟು, ಸರ್ ನನ್ನ ಹಲ್ಲು ಬೇರೆ ಬೇರೆ ಥರ ಚುಕ್ಕೆಗಳು ಮಚ್ಚೆಗಳು ಮಾರ್ಕ್ಗಳು ಬಿದ್ದುಬಿಟ್ಟಿದೆ, ಯಾವ ಪೇಸ್ಟ್ ಹಚ್ಕೊಳ್ಳಿ ಸರ್, ಯಾವ ಬ್ರಷ್ನ ನಾನು ಯೂಸ್ ಮಾಡಿದ್ರೆ ಈ ಸಮಸ್ಯೆಯಿಂದ ದೂರ ಆಗ್ತೀನಿ ಅಂತಕ್ಕಂಥ 100 ಜನ ಡಿಸ್ಕಲರೇಷನ್ ಆಫ್ ಟೀತಲ್ಲಿ 99 ಜನ ಇದೇ ಪ್ರಶ್ನೆಯನ್ನು ಕೇಳ್ತಾರೆ. ಯಾವ ಪೇಸ್ಟ್ ಒಳ್ಳೇದು, ಬ್ರ್ಯಾಂಡ್ ಎ ಒಳ್ಳೇದಾ, ಬ್ರ್ಯಾಂಡ್ ಬಿ ಒಳ್ಳೇದಾ, ಹಾರ್ಡ್ ಬ್ರಷ್ ಯೂಸ್ ಮಾಡಲಾ, ಸಾಫ್ಟ್ ಬ್ರಷ್ ಯೂಸ್ ಮಾಡಲಾ ಅಂತ. ಸಂಸ್ಕೃತದಲ್ಲಿ ಒಂದು ಮಾತನ್ನು ಹೇಳ್ತೀವಿ ಬಂಧುಗಳೇ, ನಿಧಾನ ಪರಿವರ್ಜನೆ ಮೇವ ಚಿಕಿತ್ಸಾ ಅಂತ. ಕಪ್ಪು ಜೀರಿಗೆ ಮತ್ತು ಅತ್ಯಮೂಲ್ಯ ಸ್ಥಳೀಯ ಗಿಡಮೂಲಿಕೆಗಳಿಂದ ಮಾಡಿದ ಅಪ್ಸರಾ ಹರ್ಬಲ್ ಭಿವಂಡಿಯ ರೋಗನ್ ಸುಕೂನ್ ಮಸಾಜ್ ಎಣ್ಣೆಯನ್ನು ಯಾವಾಗಲೂ ಬಳಸಿ. ಒಂದು ಟ್ರೀಟ್ಮೆಂಟ್ ಆಫ್ ರೂಟ್ ಕಾಸ್ ಏನು ಅಂತ ನಾವು ಕಂಡುಹಿಡಿದೆ, ಅದಕ್ಕೆ ಟ್ರೀಟ್ಮೆಂಟನ್ನು ಮಾಡ್ತಾ ಹೋದರೆ ಯಾವುದೇ ವಿಧವಾದಂತಹ ಸಕ್ಸಸ್ಸು ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಸಂದರ್ಭದಲ್ಲಿ ದೀರ್ಘಕಾಲೀನವಾಗಿ ಎಲೆ ಅಡಿಕೆಯನ್ನು ಚೂ ಮಾಡ್ತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿ, ಕೆಲವೊಂದು ಸಂದರ್ಭದಲ್ಲಿ ಯಾವುದರ ವ್ಯಸನಕ್ಕೆ ಒಳಗಾಗ್ತಕ್ಕಂಥದ್ದು ಗುಟ್ಕಾ, ಚೂಯಿಂಗ್ ಆಫ್ ಟೊಬ್ಯಾಕೋ, ಇನ್ನು ಎನಿ ಫಾರ್ಮ್ ದೀರ್ಘಕಾಲೀನವಾಗಿ ಮಾಡ್ತಕ್ಕಂಥದ್ದು, ಇನ್ನು ಯಾವುದೇ ವಿಧವಂತಹ ಖಾದ್ಯಗಳನ್ನು ದೀರ್ಘಕಾಲೀನವಾಗಿ ಸ್ಟಾರ್ಟಿಂಗ್ ಫ್ರಮ್ ಚಾಕ್ಲೇಟ್ಸ್ ಟು ಚೂಯಿಂಗ್ ಗಮ್ಸು ದೀರ್ಘಕಾಲೀನವಾಗಿ ನಾವು ಅದನ್ನು ಬಾಯಲ್ಲಿ ಇಟ್ಕೊಳ್ತಕ್ಕಂಥ ಅಭ್ಯಾಸವನ್ನು ಮಾಡಿಕೊಂಡಿದ್ದೆ ಅದರಲ್ಲಿ, ಅಥವಾ ಬೇರೆ ಯಾವುದೇ ಚೂಯೇಬಲ್ ಐಟಮ್ಸು ಆ್ಯಸ್ ಅನ್ ಅಡಿಕ್ಟಿವ್ ದೀರ್ಘಕಾಲೀನವಾಗಿ ನಾವು ಬಾಯಲ್ಲಿ ಇಟ್ಕೊಳ್ತೀವಿ ಅಂತಕ್ಕಂಥ ಪದ್ಧತಿ ಇದ್ದಲ್ಲಿ ಡೆಫಿನೆಟ್ಲಿ ಡಿಸ್ಕಲರೇಷನ್ ಬರುತ್ತೆ. ನೆಕ್ಸ್ಟು ನಿಮ್ಮ ಏನು ಡೌಟ್ ಇದೆಯಲ್ಲ, ಯಾವ ಬ್ರಷು ಯಾವ ಪೇಸ್ಟು, 1%ಗೆ ಅದು ರಿಪ್ಲೈ. ಚೆನ್ನಾಗಿ ಯಾವುದಾದ್ರೂ ಪೇಸ್ಟ್ ತೊಗೊಳ್ಳಿ. ನಾವು ಬ್ರಷಿಂಗ್ನ ಸಾಮಾನ್ಯವಾಗಿ ಹಿಂಗೆ ಮಾಡ್ತೀವಿ, ಹಿಂಗೆ ಹಿಂಗೆ ನಾವು ಮಾಡ್ತಕ್ಕಂಥ ಪ್ರಯತ್ನ ಮಾಡಲ್ಲ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ನಾವು ಆ ಬ್ರಷ್ಟಿಲ್ಸ್ನ, ಅಂದರೆ ಆ ಟೂತ್ ಬ್ರಷ್ನ ನಿಧಾನವಾಗಿ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ 3 ನಿಮಿಷ ಇನ್ವೆಸ್ಟ್ ಮಾಡಿ ಕ್ಲೀನ್ ಮಾಡಿದರೆ ಬಹುಶಃ ಬಹುತೇಕ ಡಿಸ್ಕಲರೇಷನ್ ಆಫ್ ಟೀತ್ನ ನಾವು ಸಾಲ್ವ್ ಮಾಡಲಿಕ್ಕೆ ಅವಕಾಶ, ಅನುಕೂಲ, ಆಸ್ಪದ ಮಾಡಿಕೊಡುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು, ಸ್ಕಿನ್ ಈಸ್ ದ ಇಂಡೆಕ್ಸ್ ಆಫ್ ಬ್ಲಡ್ಡು, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಗೆ ಹೇಳ್ತೀವೋ ಹಾಗೆ ಟಂಗ್ ಆ್ಯಂಡ್ ಟೀತ್ ಆರ್ ದ ರಿಫ್ಲೆಕ್ಷನ್ ಆಫ್ ಇಂಟೆಸ್ಟೈನ್ಸ್. ದೀರ್ಘಕಾಲೀನವಾಗಿ ನಮ್ಗೆ ಯಾವಾಗ ಅಜೀರ್ಣ ತೊಂದರೆ ಕೊಡ್ತಾ ಇರುತ್ತೆ ಆವಾಗ ನಾಲ್ಗೆ ಡಿಸ್ಕಲರೇಷನ್ ಇರುತ್ತೆ. ತತ್ಸಂಬಂಧಿತವಾಗಿ ಹಲ್ಲಿನ ಮೇಲೂ ಕೂಡ ಆ ಥರದ ಬೇಡದ ವರ್ಣಗಳು ಅಲ್ಲಿ ಛಾಪಿತವಾಗ್ತಕ್ಕಂಥದ್ದನ್ನು ಸರ್ವೇ ಸಾಮಾನ್ಯವಾಗಿ ನೋಡ್ತಿರ್ತೀವಿ. ಸೊ ಅದಕ್ಕೆ ಏನಪ್ಪ ಬ್ಯೂಟಿಫುಲ್ ರೆಮಿಡಿ ಅಂದರೆ, ಖದೀರ ಗೊತ್ತಲ್ವಾ, ಖದೀರ ಅಂತಕ್ಕಂಥ ಒಂದು ಗಿಡದ ಬೂದಿ, ಚಕ್ಕೆಯ ಬೂದಿಯನ್ನು ನಾವು ತೆಗೆದುಕೊಳ್ತಕ್ಕಂಥದ್ದು, ಆ ಜೊತೆಗೆ ಬೇವಿನ ಮರದ ಚಕ್ಕೆಯ ಬೂದಿಯನ್ನು ತೆಗೆದುಕೊಳ್ತಕ್ಕಂಥದ್ದು, ಸ್ವಲ್ಪ ಪಚ್ಕರ್ಪೂರ ಮತ್ತು ಸೈಂಧವ ಲವಣ ಇಲ್ಲಾಂದರೆ ಕಲ್ಲುಪ್ಪು, ಸೈಂಧವ ಲವಣ ಅಂದರೆ ಸಿಂಧುಪ್ಪು ಅಥವಾ ಕಲ್ಲುಪ್ಪು, ಈ 4 ಫೈನ್ ಪೇಸ್ಟ್ ಮಾಡ್ಕೊಳ್ತಕ್ಕಂಥದ್ದು. ಗಾಯ, ಉಳುಕು, ತಲೆನೋವು, ಸೊಂಟ ನೋವು, ಕೀಲು ನೋವು, ಮೈಕೈ ನೋವು, ಎಲ್ಲ ರೀತಿಯ ಬೇನೆಯಿಂದ ಮುಕ್ತರಾಗಿ ಅಪ್ಸರಾ ಹರ್ಬಲ್ ಭಿವಂಡಿಯ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ ಹಾಗೂ ಹಾಲೋಗ್ರಾಮ್ ಅನ್ನು ನೋಡಿ ಖರೀದಿಸಿ. ಮ್ಯಾಕ್ಸಿಮಮ್ ಒಂದು 10-20 ರೂಪಾಯಿಗೆ ನಿಮ್ಗೆ ಬಹುಶಃ ಒಂದು ಪ್ರಿಪ್ರೇಷನ್ ಒಂದು ಪೋರ್ಷನ್ ರೆಡಿ ಆಗುತ್ತೆ. ಸುಮಾರು 15-20 ದಿವಸಕ್ಕೆ ಇದನ್ನು ಸಿದ್ಧ ನೀವೇ ಮಾಡಿಟ್ಕೊಳ್ಬೋದು ಅಂತಕ್ಕಂಥದ್ದು. ಇದನ್ನು ನೀವು ತುಂಬ ರೆಗ್ಯುಲರಾಗಿ ಇದನ್ನು ಹಚ್ಚಿ ಒಂದು 5-6 ನಿಮಿಷ ಬಿಟ್ಟು ಇದರಿಂದ ಅದೆಲ್ಲ ಮಾರ್ಕ್ಸ್ನ ರಿಮೂವ್ ಆಗಲಿಕ್ಕೆ ಅವಕಾಶ ಆಗುತ್ತೆ. ಇದಕ್ಕೆ ಸ್ವಲ್ಪ ತಾಜಾ ನಿಂಬೆ ರಸವನ್ನು, ಫ್ರೆಶ್ ಲೈಮ್ ಜ್ಯೂಸನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗಮ್ಸ್ಗೆ ಹಲ್ಲಿಗೆ ಎರಡನ್ನೂ ಮಸಾಜನ್ನು ಮಾಡಿ 7-8 ನಿಮಿಷ ಮ್ಯಾಕ್ಸಿಮಮ್ಮು 4-5 ನಿಮಿಷ ಮಿನಿಮಮನ್ನು ಬಿಟ್ಟು ತದನಂತರ ಓರಲ್ ರಿನ್ಸಿಂಗ್ ವಿತ್ ಸಾಲ್ಟ್ ವಾಟರ್, ಉಪ್ಪಿನ ನೀರಲ್ಲಿ ಬಾಯಿ ಮುಕ್ಕಳಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ರೆಗ್ಯುಲರಾಗಿ ಮಾಡಿ ಸುಖೋಷ್ಣವಾದಂಥ ಅವಸ್ಥೆ ಲೂಕ್ ವಾರ್ಮ್ ಕಂಡೀಷನಿಂದ ಮಾಡಿ ಅದಾದ ಮೇಲೆ ನೀವು ಕನ್ವೆನ್ಷನಲ್ ಬ್ರಷಿಂಗ್ನ ಮಾಡೋದ್ರಿಂದ ಈ ಡಿಸ್ಕಲರೇಷನ್ನು ಗಮನೀಯವಾಗಿ ಗಣನೀಯವಾಗಿ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಯಾಕೆ ಈ ಪದವನ್ನು ಹೇಳಿದೆ ಗಮನೀಯವಾಗಿ ಗಣನೀಯವಾಗಿ ಅಂದರೆ, ಅನೇಕ ಸಂದರ್ಭದಲ್ಲಿ ಪೇಷಂಟ್ಸ್ ಹೇಳ್ತಾರೆ, ಸರ್ ನೀವು ಹೇಳಿದ ಹೋಮ್ ರೆಮಿಡಿ ಬೆಳಿಗ್ಗೆ ಟ್ರೈ ಮಾಡಿದೆ, ಮಧ್ಯಾಹ್ನ ಆದರೂ ಕರಣಿಲಿ ನೋಡಿಕೊಂಡೆ ಸರ್, ಸೆಲ್ಫಿ ತೊಗೊಂಡೆ, ಹೀ ಅಂತ ಮಾಡಿಕೊಂಡು ಹಾಗೆ ಇದೆ ಸರ್, ಒಂಚೂರು ಬದಲಾವಣೆ ಇಲ್ಲ.
ಬಂದಿದ್ದು ಒಂದು ದಿವಸದಲ್ಲ, ಹೋಗೋದು ಒಂದು ಕ್ಷಣದಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಬರಲಿಕ್ಕೆ ಹೇಗೆ 4-5 ತಿಂಗಳು ಬೇಕೋ ಡಿಸ್ಕಲರೇಷನ್ ಆಫ್ ಟೀತು, ಹೋಗೋಕ್ಕೂ ಅಷ್ಟೇ ಸಮಯ ಬೇಕು. ಆದರೆ 100 ಈ ಒಂದು ಸಿಂಪಲ್ ರೆಮಿಡಿಸಿಂದ ಇಂದ ಡೇಸ್ ಟು ಕಮ್ ಹೋಗುತ್ತೆ ಅಂತ. ಸರ್ವೇಪಿ ರೋಗ ಬಂದಾಗ ನಾವು ಸುತರಾಮ್ ಉದರಾಣಿ ಚಾಂತಕ್ಕಂಥ ಮಾತಾಡ್ತೀವಿ. ಯಾವಾಗ ನಮ್ಮ ಜೀರ್ಣಶಕ್ತಿ ದೀರ್ಘಕಾಲೀನವಾಗಿ ಸರಿ ಇಲ್ವೋ ಆವಾಗಲೂ ಕೂಡ ಈ ಥರ ಸಮಸ್ಯೆಗಳು ನಮ್ಮನ್ನು ಕಾಡ್ತಕ್ಕಂಥದ್ದಾಗೋದ್ರಿಂದ ನಾವು ನಮ್ಮ ಜೀರ್ಣಶಕ್ತಿ ದೀರ್ಘಕಾಲೀನವಾಗಿ ಅಂದರೆ ಸುದೀರ್ಘವಾಗಿ ಕೋಷ್ಠ ಶುದ್ಧವಾಗಿರ್ತಕ್ಕಂಥ ಪರ್ಸ್ಪೆಕ್ಟಿವಲ್ಲಿ ಕೆಲಸ ಮಾಡಿದ್ದಾದಲ್ಲಿ ಈ ಸಮಸ್ಯೆ ಅಪುನರ್ಭವ ಅಂದರೆ ಮೇಲಿಂದ ಮೇಲೆ ಬರದೇ ಇರೋ ಹಾಗೆ ಇದನ್ನು ನಾವು ನೋಡಿಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.